वेलकम टू स्पर्धा चैंपियन वीडियो ना अगस्ट 28 इंपॉर्टेंट करंट अफेयर्स बगे डिस्कशन वीडियो स्टार्ट मुंचे नम चानल सब्सक्राइब अंत सब्सक्राइब मे नमेल वीडियो नोटिफिकेशन के बेल आइकन मेले क्लिक बनी फ्रेंड्स वीडियो स्टार्ट प्रश्ने के उत्तर फर्स्ट क्वेश्चन 2021 जागतिक उत्पादना अपाय सूचक देश अग्रस्थान सरिया उत्तर चीना सेकंड क्वेश्चन जागतिक उत्पादना अपाय सूचिया संस्थेयु बिडुगडे माडिदे सरिया उत्तर कुश्मन एंड वेकफील्ड सरकार इत्तीचिगे मानवरहित विमान व्यवस्थे नियम 2021 उदारीकृत ड्रोन नियम 2021 बदलाइसिदे उदारीकरिसिद ड्रोन नियम 2021 उल्लंघनेगे गरिष्ठ दंड एष्टु सरियाद उत्तर ऑप्शन ए रूपीस 1 लाख नागरिक विमानयान सचिवालयवु मानवरहित एयरक्राफ्ट सिस्टम्स नियम रद्दुगोळिसिदे मत्तु 2021 उदारीकरिसिद ड्रोन नियम 2021 बदलाइसलागिदे उदारीकरिसिद ड्रोन नियम प्रमुख लक्षण 2021 परीक्षा दृष्टिया फार्म संख्य 25 इलिसलागिदे शुल्क विधगळन्नु 72 इलिसलागिदे शुल्क प्रमाणवन्नु नाममात्र मट्टक्के इलिसलागिदे ड्रोन न गात्रदोंदिगे डीलिंक माडलागिदे हसिरु वलयगळल्लि ड्रोन निर्वहिसलु यावुदे अनुमति अगत्यविल्ल उल्लंघनेगागि गरिष्ठ दंडवन्नु 1 लक्षक्के इलिसलागिदे बैंक उद्योगिगळ कुटुंब पिंचणियन्नु हेच्चिसिद कोनेय संबळद शेकडक्के भारत सरकारवु अनुमोदने नीडिदे सरियाद उत्तर ऑप्शन बी 30% कळेद बारी पडेदिरुव संबळद शेकड 30क्के कुटुंब पिंचणियन्नु हेच्चिसुव भारतीय बैंकगळ संघद प्रस्तावनेगे केंद्र सरकार अनुमोदने नीडिदे इदर नंतर बैंक उद्योगिगळ प्रति कुटुंबक्के कुटुंब पिंचणि 30,000 35,000 वरेगे हेच्चागुत्तदे एनपीएस अडियल्लि उद्योगदातर कोडुगेयन्नु ईगिरुव शेकडा 10 रिंद शेकडा 14क्के हेच्चिसुव प्रस्तावनेयन्नु सरकार अनुमोदिसिदे डीआरडीओ तन्न 11 उत्पन्नगळन्नु अंतरराष्ट्रीय मिलिटरी मत्तु तांत्रिक वेदिके आर्मी 2021 नल्लि प्रदर्शिसुत्तिदे शस्त्रास्त्र मत्तु मिलिटरी उपकरणगळ वार्षिक प्रदर्शनवन्नु याव देशवु आयोजिसुत्तदे सरियाद उत्तर ऑप्शन डी रशिया इंटरनेशनल मिलिटरी मत्तु टेक्निकल फोरम आर्मी 2021 मास्को रशिया अगस्ट 22 रिंद अगस्ट 28 2021 वरेगे पैट्रियट एक्सपो कुबिंका एयरबेस मत्तु अलबिनो मिलिटरी तरबेती मैदानदल्लि आयोजिसलागिदे ಈ ವೇದಿಕೆಯನ್ನು ರಷ್ಯಾದ ಒಕ್ಕೂಟದ ರಕ್ಷಣಾ ಸಚಿವಾಲಯವು 2015 ರಿಂದ ಆಯೋಜಿಸುತ್ತದೆ ಆರ್ಮಿ 2021 ವಾರ್ಷಿಕ ಅಂತಾರಾಷ್ಟ್ರೀಯ ಮಿಲಿಟರಿ ತಾಂತ್ರಿಕ ವೇದಿಕೆಯ 7ನೇ ಆವೃತ್ತಿಯಾಗಿದೆ ಮಹಿಳಾ ಉದ್ಯಮಶೀಲತೆ ವೇದಿಕೆ WEP NXT ಅನ್ನು ನೀತಿ ಆಯೋಗವು ಯಾವ ಕಂಪನಿಯ ಸಹಭಾಗಿತ್ವದಲ್ಲಿ ಪ್ರಾರಂಭಿಸಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಸ್ಕೋ ನೀತಿ ಆಯೋಗವು ಸಿಸ್ಕೋ ಸಹಭಾಗಿತ್ವದಲ್ಲಿ ಭಾರತದಲ್ಲಿ ಮಹಿಳಾ ಉದ್ಯಮಶೀಲತೆಯನ್ನು ಉತ್ತೇಜಿಸಲು WEP NXT ಶೀರ್ಷಿಕೆಯ ಮಹಿಳಾ ಉದ್ಯಮಶೀಲತಾ ವೇದಿಕೆಯ ಮುಂದಿನ ಹಂತವನ್ನು ಆರಂಭಿಸಿದೆ 2017 ರಲ್ಲಿ ನೀತಿ ಆಯೋಗವು ಪ್ರಾರಂಭಿಸಿದ WEP ಮೊದಲ ರೀತಿಯ ಏಕೀಕೃತ ಪೋರ್ಟಲ್ ಆಗಿದ್ದು ಇದು ವಿವಿಧ ಹಿನ್ನೆಲೆಯ ಮಹಿಳೆಯರನ್ನು ಒಟ್ಟುಗೂಡಿಸುತ್ತದೆ ಮತ್ತು ಅವರಿಗೆ ಹೆಚ್ಚಿನ ಸಂಪನ್ಮೂಲಗಳು ಬೆಂಬಲ ಮತ್ತು ಕಲಿಕೆಗೆ ಪ್ರವೇಶವನ್ನು ಕೂಡ ನೀಡುತ್ತದೆ ಹಣಕಾಸು ಸಚಿವಾಲಯವು 2021-22 ಕ್ಕೆ ವರ್ಧಿತ ಪ್ರವೇಶ ಮತ್ತು ಸೇವಾ ಶ್ರೇಷ್ಠತೆ ಈಸ್ 4.0 ಅನ್ನು ಸೂಚಿಸಿದೆ ಈಸ್ನ ಇತ್ತೀಚಿನ ಆವೃತ್ತಿಯ ಥೀಮ್ ಏನು ಸರಿಯಾದ ಉತ್ತರ ಆಪ್ಷನ್ ಎ ಟೆಕ್ನಾಲಜಿ ಎನಬಲ್ಡ್ ಸಿಂಪ್ಲಿಫೈಡ್ ಅಂಡ್ ಕೊಲಾಬೊರೇಟಿವ್ ಬ್ಯಾಂಕಿಂಗ್ ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 2021-22 ರ ಸಾರ್ವಜನಿಕ ವಲಯ ಬ್ಯಾಂಕ್ ಸುಧಾರಣೆಗಳ ಅಜೆಂಡಾದ ಈಸ್ 4.0 ನ
ನಾಲ್ಕನೇ ಆವೃತ್ತಿಯನ್ನು ಅನಾವರಣಗೊಳಿಸಿದ್ದಾರೆ. ಇದರ ಪ್ರಮುಖ ವಿಷಯವೇನೆಂದರೆ ಟೆಕ್ನಾಲಜಿ ಎನೇಬಲ್ಡ್ ಸಿಂಪ್ಲಿಫೈಡ್ ಅಂಡ್ ಕೊಲಾಬರೇಟಿವ್ ಬ್ಯಾಂಕಿಂಗ್. ಇಸ್ನ ಫುಲ್ ಫಾರ್ಮ್ ನೋಡೋದಾದ್ರೆ ಎನ್ಹ್ಯಾನ್ಸ್ಡ್ ಆಕ್ಸೆಸ್ ಅಂಡ್ ಸರ್ವಿಸ್ ಎಕ್ಸಲೆನ್ಸ್. ಆರ್ಬಿಐ ಇತ್ತೀಚೆಗೆ ಶ್ರೇಣಿ ಒಂದು ಮತ್ತು ಶ್ರೇಣಿ ಎರಡರ ಕೇಂದ್ರಗಳಿಂದ ಯಾವ ಯೋಜನೆಯ ಫಲಾನುಭವಿಗಳನ್ನು ಪಿಐಡಿಎಫ್ ಯೋಜನೆಯಡಿ ಸೇರಿಸಲು ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಪಿಎಂ ಸ್ವನಿಧಿ ಸ್ಕೀಮ್. ಭಾರತೀಯ ರಿಸರ್ವ್ ಬ್ಯಾಂಕ್ ಪಾವತಿ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಯ ಯೋಜನೆಯಡಿ ಫಲಾನುಭವಿಗಳಿಗೆ ಪಿಎಂ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ ಅಥವಾ ಪಿಎಂ ಸ್ವನಿಧಿ ಯೋಜನೆಯ ಭಾಗವಾಗಿ ಗುರುತಿಸಲಾಗಿರುವ ಟೈರ್ ಒನ್ ಮತ್ತು ಟೈರ್ ಟೂ ಕೇಂದ್ರಗಳ ಬೀದಿ ಮಾರಾಟಗಾರರನ್ನು ಸೇರಿಸಲು ಘೋಷಿಸಿದೆ. ಪಾವತಿ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಯೋಜನೆಯನ್ನು ಆರ್ಬಿಐ ಆರಂಭಿಸಿದ್ದು ಪಾಯಿಂಟ್ಸ್ ಆಫ್ ಸೇಲ್ ಮೂಲಸೌಕರ್ಯಗಳನ್ನು ಶ್ರೇಣಿ ಮೂರರಿಂದ ಶ್ರೇಣಿ ಆರು ಕೇಂದ್ರಗಳು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ನಿಯೋಜಿಸಲು ಪ್ರೋತ್ಸಾಹಿಸಲಾಗಿದೆ. ಈ ಸುಧಾರಣಾ ಸೂಚ್ಯಂಕ ಪ್ರಶಸ್ತಿ 2021 ಯಾವ ಬ್ಯಾಂಕ್ ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಈಸ್ 3.0 ಪ್ರಶಸ್ತಿಗಳನ್ನು ಘೋಷಿಸಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 2021 ಈ ಸುಧಾರಣೆಗಳ ಸೂಚ್ಯಂಕ ಪ್ರಶಸ್ತಿಯ ಒಟ್ಟಾರೆ ವಿಜೇತರಾಗಿದೆ. ಬ್ಯಾಂಕ್ ಆಫ್ ಬರೋಡಾ ಎರಡನೇ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮೂರನೇ ಸ್ಥಾನದಲ್ಲಿದೆ. ಹಿತೇಂದ್ರ ದವೆ ಅವರನ್ನು ಯಾವ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಎಚ್ಎಸ್ಬಿಸಿ ಇಂಡಿಯಾ. ಎಚ್ಎಸ್ಬಿಸಿ ಇಂಡಿಯಾದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಹಿತೇಂದ್ರ ದವೆ ನೇಮಕಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಮೋದನೆ ನೀಡಿದೆ. ಆರ್ಬಿಐ ಆಗಸ್ಟ್ 24ರಿಂದ ಅನ್ವಯವಾಗುವಂತೆ 3 ವರ್ಷಗಳ ಅವಧಿಗೆ ಅನುಮೋದನೆಯನ್ನು ನೀಡಿದೆ. ಜೂನ್ 2021 ಎಚ್ಎಸ್ಬಿಸಿ ಭಾರತದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಹಿತೇಂದ್ರ ದವೆ ಅವರನ್ನು ನೇಮಕ ಮಾಡುವುದಾಗಿ ಎಚ್ಎಸ್ಬಿಸಿ ಘೋಷಿಸಿತು. ಕರೋಲ್ ಫುಟಾಲ್ಡೋ ಅವರನ್ನು ಇತ್ತೀಚೆಗೆ ಯಾವ ಬ್ಯಾಂಕಿನ ಮಧ್ಯಂತರ ಸಿಇಒ ಎಂದು ಹೆಸರಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಇಡೀ ಸಮಯದ ಸಿಇಒ ನಿತಿನ್ ಚುಕ್ ಇತ್ತೀಚೆಗೆ ರಾಜೀನಾಮೆ ನೀಡಿದ ನಂತರ ಉಜ್ಜಯಿನಿ ಸಣ್ಣ ಹಣಕಾಸು ಬ್ಯಾಂಕ್ ಕರೋಲ್ ಫುಟಾಲ್ಡೋ ಅವರನ್ನು ಬ್ಯಾಂಕಿನ ಮಧ್ಯಂತರ ಸಿಇಒ ಆಗಿ ಹೆಸರಿಸಿದೆ. ಬ್ಯಾಂಕಿನ ವಿಶೇಷ ಕರ್ತವ್ಯದ ಅಧಿಕಾರಿಯಾಗಿಯೂ ಅವರನ್ನು ನೇಮಿಸಲಾಗಿದೆ. ಫುಟಾಲ್ಡೋ ಪ್ರಸ್ತುತ ಬ್ಯಾಂಕಿನ ಹೋಲ್ಡಿಂಗ್ ಕಂಪನಿಯಾದ ಉಜ್ಜಯಿನಿ ಫೈನಾನ್ಷಿಯಲ್ ಸರ್ವಿಸಸ್ನ ಸಿಇಒ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಾಲ್ಡೀವ್ಸ್ನ ಗ್ರೇಟರ್ ಪುರುಷ ಸಂಪರ್ಕ ಯೋಜನೆಗೆ ಹಣ ಒದಗಿಸಲು ಲೈನ್ ಆಫ್ ಕ್ರೆಡಿಟ್ ಆಗಿ ಭಾರತವು ಎಷ್ಟು ಮೊತ್ತವನ್ನು ಅನುಮೋದಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, $400 ಮಿಲಿಯನ್. ಭಾರತ ಮತ್ತು ಮಾಲ್ಡೀವ್ಸ್ ಸರ್ಕಾರವು ಬೃಹತ್ ಗ್ರೇಟರ್ ಪುರುಷ ಸಂಪರ್ಕ ಯೋಜನೆಗಾಗಿ ಆಗಸ್ಟ್ 26, 2021 ಒಪ್ಪಂದಕ್ಕೆ ಸಹಿ ಹಾಕಿತು. ಗ್ರೇಟರ್ ಪುರುಷ ಸಂಪರ್ಕ ಯೋಜನೆ ಮಾಲ್ಡೀವ್ಸ್ನ ಅತಿದೊಡ್ಡ ನಾಗರಿಕ ಮೂಲಸೌಕರ್ಯ ಯೋಜನೆಯಾಗಿದೆ. ಭಾರತ ಸರ್ಕಾರವು ಜಿಎಂಸಿಪಿಯ ಅನುಷ್ಠಾನಕ್ಕೆ $400 ಮಿಲಿಯನ್ ಲೈನ್ ಆಫ್ ಕ್ರೆಡಿಟ್ ಮತ್ತು $100 ಮಿಲಿಯನ್ ಅನುದಾನದ ಮೂಲಕ ಧನ ಸಹಾಯ ನೀಡುತ್ತಿದೆ. $400 ಮಿಲಿಯನ್ ಎಲ್ಒಸಿಯನ್ನು ಎಕ್ಸಿಮ್ ಬ್ಯಾಂಕ್ ಒದಗಿಸುತ್ತದೆ. ಅಕ್ಸಲರೇಟಿಂಗ್ ಇಂಡಿಯಾ 7 ಇಯರ್ಸ್ ಆಫ್ ಮೋದಿ ಗವರ್ಮೆಂಟ್ ಪುಸ್ತಕದ ಲೇಖಕ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಕೆಜೆ ಅಲ್ಫೋನ್ಸ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಆಗಸ್ಟ್ 26, 2021 ಮಾಜಿ ಕೇಂದ್ರ ಸಚಿವ ಶ್ರೀ ಕೆ ಅಲ್ಫೋನ್ಸ್ ಅವರಿಂದ ಅಕ್ಸಲರೇಟಿಂಗ್ ಇಂಡಿಯಾ 7 ಇಯರ್ಸ್ ಆಫ್ ಮೋದಿ ಗವರ್ಮೆಂಟ್ ಎಂಬ ಪುಸ್ತಕವನ್ನು ಸ್ವೀಕರಿಸಿದ್ದಾರೆ. ಇಂದಿನ ಪ್ರಶ್ನೆ, ಫಸ್ಟ್ ಕ್ವಶನ್. ಅಂತಾರಾಷ್ಟ್ರೀಯ ಮಿಲಿಟರಿ ತಾಂತ್ರಿಕ ವೇದಿಕೆ ಆರ್ಮಿ 2021 ವಾರ್ಷಿಕ ಕಾರ್ಯಕ್ರಮದ ಯಾವ ಆವೃತ್ತಿಯಾಗಿದೆ? ಸೆಕೆಂಡ್ ಕ್ವಶನ್, ಪಾವತಿ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಯೋಜನೆಯ ಪ್ರಸ್ತುತ ಕಾರ್ಪರ್ಸ್ ಯಾವುದು?